ಇನ್ನು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ತನಿಖೆಗೆ ಈಗ ಹಸ್ತಾಂತರ ಆಗ್ತಾ ಇದ್ದಂತೆ ಸಿಐಡಿ ಟೀಮ್ ಎಂಟ್ರಿ ಕೊಟ್ಟಿದೆ. ಇವತ್ತೇ ಹುಬ್ಬಳ್ಳಿಗೆ ಆಗಮಿಸುತ್ತೆ ಸಿಐಡಿ ತಂಡ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾರೆ. ಈ ಒಂದು ಫೈಲ್ಸ್ ಎಲ್ಲ ಪೊಲೀಸರ ಹತ್ರ ಇತ್ತಲ್ಲ, ಅದೆಲ್ಲದೂ ಕೂಡ ಹಸ್ತಾಂತರವಾಗಿ ಅದಾದ ಬಳಿಕ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಮಾದರಿಯಲ್ಲೇ ನಡೆದಿದ್ದ ಹತ್ಯೆ ಏನಿದೆ, ಅದೇ ರೀತಿಯಾಗಿ ಅಂಜಲಿ ಹತ್ಯೆ ಕೂಡ ಆಗಿರುವಂತದ್ದು. ಹಾಗಾಗಿ ಸ್ಥಳೀಯರ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡು ತನಿಖೆಯನ್ನ ಆರಂಭಿಸುತ್ತಿದ್ದಾರೆ. ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಹಾಗಾಗಿ ಈಗ ಅಂಜಲಿ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಾರೆ. ಈಗಾಗಲೇ ನೇಹಾ ಕೇಸನ್ನು ಕೂಡ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಅದೇ ರೀತಿಯಾಗಿ ಈಗ ಅಂಜಲಿ ಕೇಸ್ ಕೂಡ ಸಿಐಡಿಗೆ ಹಸ್ತಾಂತರಗೊಂಡಿರೋದ್ರಿಂದ ಸಿಐಡಿ ತಂಡ ಏನಿದೆ ಹುಬ್ಬಳ್ಳಿಗೆ ಆಗಮಿಸಿ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಮಾಹಿತಿಯನ್ನ ಪಡ್ಕೊಳ್ಳುತ್ತೆ. ಇಲ್ಲಿವರೆಗೂ ಕೂಡ ಆಗಿರುವಂತಹ ತನಿಖೆಯಲ್ಲಿ ವರದಿಯಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಅದೆಲ್ಲದನ್ನು ಕೂಡ ಅವರು ಪಡ್ಕೊಂಡು ಮತ್ತಷ್ಟು ತನಿಖೆಯನ್ನ ವೇಗವಾಗಿ ಮಾಡ್ತಾ ಹೋಗ್ತಾರೆ. ಇನ್ನು ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣದ ಸಿಐಡಿಗೆ ಹಸ್ತಾಂತರಗೊಂಡಿರೋದ್ರಿಂದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಂಜಲಿ ಸಹೋದರಿ ಯಶೋಧ. ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ, ಸಿಐಡಿಗೆ ತನಿಖೆ ಹಸ್ತಾಂತರ ಆಗಿರೋದು ನಮಗೆ ಖುಷಿ ತಂದಿದೆ. ಸ್ಥಳೀಯ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇರಲಿಲ್ಲ, ಅಂದು ದೂರು ಕೊಡೋದಕ್ಕೆ ಹೋದಾಗ ಕ್ರಮವಾಗಿದ್ರೆ ಅಂಜಲಿ ಕೊಲೆ ಆಗ್ತಾ ಇರಲಿಲ್ಲ. ಸಿಐಡಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ನ್ಯಾಯ ದೊರಕಿಸಿ ಕೊಡ್ತಾರೆ ಅಂತ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಸಿಐಡಿಗೆ ತನಿಖೆ ಹಸ್ತಾಂತರಗೊಂಡಿರೋದ್ರಿಂದ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂಜಲಿಯ ಸಹೋದರಿ ಯಶೋಧ. ಅಂಜಲಿ ಅಂಬಿಗರ್ ಇವತ್ತಿಗೆ ನಮ್ಮನ್ನ ಅಗಲಿ ಆರು ದಿನ ಗಚ್ಚಿತು. ಆರು ದಿನ ಗಚ್ಚಿದ ಬಳಿಕ ಇಲ್ಲಿ ಅಂತಂದ್ರೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದೆ. ಅಂಜಲಿ ಕುಟುಂಬಕ್ಕೆ ಇಲ್ಲಿ ಅಂದ್ರೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತೇಳಿ ಸರ್ಕಾರ ಈಗ ಅಂದ್ರೆ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿದೆ. ಈ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಅಂಜಲಿ ಸಹೋದರಿ ಯಶೋಧ ನಮ್ಮ ಜೊತೆ ನಾನು ಅವ್ರು ಮಾತಾಡ್ತೀನಿ. ಮೇಡಮ್, ಈಗ ತಮ್ಮ ಅಕ್ಕನ ಸಾವನ್ನ ಕೊಲೆ ಏನು ಪ್ರಕರಣ ಏನಿದೆ ಈಗ ಸಿಐಡಿ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ? ಸಿಐಡಿ ಕೊಟ್ಟಿದ್ದು ಖುಷಿ ಆಗೈತಿ. ಅವರು ಇಲ್ಲಿ ಲೋಕಲ್ ಪೊಲೀಸ್ ಅವ್ರಿಗತ್ಲೆ ಅವರು ಮಾಡೋದು ಬೇಡ, ಚೆನ್ನಾಗಿ ಅವ್ನು ಎನ್ಕ್ವೈರಿ ಮಾಡಿ ಕಸ್ಟಡಿಗೆ ತೊಗೋಬೇಕು, ಅವರು ಕಸ್ಟಡಿಗೆ ತೊಗೋಬೇಕು, ಚೆನ್ನಾಗಿ ಎನ್ಕ್ವೈರಿ ಮಾಡಬೇಕು. ಅವ್ನು ಅವ್ನಿಗೆ ಟ್ರೀಟ್ಮೆಂಟ್ ಕೊಡೋ ಸಾಕು ಮಾಡ್ಬೇಕು ಅಷ್ಟೇ. ಆತ ನಮ್ಮ ಅಕ್ಕನ ಸಾವಿ ನ್ಯಾಯ ಕೊಡ್ಬೇಕಂದ್ರೆ ನಮ್ಮ ಅಕ್ಕನ ಯಾವ ಥರ ಕೊಂದನೋ ಅದ ಥರ ಅವನು ಕೊಲ್ಲನು. ಈಗ ಒಂದು ಕಡೆ ಅಂತಂದ್ರೆ ನಿಮ್ಮ ಮಕ್ಕಳ ಕೊಲೆ ಪ್ರಕರಣ ಏನಿದೆ ಈಗಾಗಲೇ ನಾಲ್ಕು ಜನ ಅಮಾನತುಗೊಂಡಿದ್ದಾರೆ, ಅಮಾನತುಗೊಂಡ ಬಳಿಕ ಈ ಒಂದು ಪ್ರಕರಣವನ್ನ ಸಿಐಡಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದು ಚಲೋ ಆಗೈತ್ರಿ, ಸಿಐಡಿಗೆ ಒಪ್ಸಿದ್ದ ಅವರು ಇವ್ರ ಥರ ಮಾಡೋದು ಬೇಡ, ಅವ್ರ ಸ್ವಲ್ಪ ಚಂದಂಗೆ ನಿಭಾಯಿಸ್ಲಿ ಸಿಐಡಿ. ಅವ್ರದ್ದು ಗೊತ್ತೈತೆ ಅವ್ರು ಚಲೋ ಇದು ಮಾಡ್ತಾರ. ನೇಹಾಕನ್ ಕೇಸು ಸಿಐಡಿ ಕೊಟ್ಟಾರ, ಆದರೂ ಅದು ಇನ್ನೂ ಏನಾಗಿಲ್ಲ. ಒಂದು ತಿಂಗಳಾತ ಅವ್ನು ಜೈಲ್ನಾಗ ಬಿದ್ದ, ಫಯಾಸ್ ಜೈಲ್ನಾಗ ಬಿದ್ದ. ಆ ಥರ ಮಾಡೋದು ಬೇಡ, ನಮ್ಮ ಅಕ್ಕನ ಸಾವಿಗಾರ ನ್ಯಾಯ ಕೊಡಿಸ್ಲಿ ಇಷ್ಟು ಕೇಳ್ತೇನೆ. ಈಗ ನಂಬಿಕೆ ಇದೆಯಾ ಸಿಐಡಿ ಮೇಲೆ, ತಮಗೆ ನಂಬಿಕೆ ಇದೆಯಾ? ನಂಬಿಕೆ ಬರತ್ತೈತಿ ನನಗೆ, ಅವ್ರು ಹೇಳಿದ್ ನೋಡಿದ್ರು ಎಲ್ಲ ನಾವು ಕಸ್ಟಡಿಗೆ ತಗೋತೀವಮ್ಮ, ಅವ್ರಿಗೆ ತಗೊಂಡು ಎಲ್ಲ ಎನ್ಕ್ವೈರಿ ಮಾಡಿ ಅವ್ನಿಗೆ ಏನು ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಕೊಡ್ತೇವೆ ನಾವು ಅಂತ ಹೇಳ್ಯಾರ. ಏನು ಶಿಕ್ಷೆ ಆಗಬೇಕು ವಿಶ್ವನಿಗೆ? ಎನ್ಕೊಂಡ್ರೆ ಆಗಬೇಕು, ಒಂದೇ ಒಂದು ಬೇಡಿಕೆ ಎನ್ಕೊಂಡ್ರೆ. ಎನ್ಕೊಂಡ್ರಿಲ್ಲ ಗಲ್ಲಿಗೆ, ಅದು ಯಾರ್ಯಾಗ ಒಂದು ಮಾಡಿದ್ರೆ ಸಾಕು. ಈಗ ನೇಹಾ ಇವತ್ತಿಗೆ ಅಗಲಿ ಆರು ದಿನ ಗತಿಸಿತ್ತು, ಇವತ್ತು ಅವಳ ನೆನಪಿನಲ್ಲಿ ನೀವು ಕೈ ತೊಳಿತಾ ಇದ್ದೀರಿ, ಒಂದು ಯಾರಿಗಾದ್ರೂ ದುಃಖ ಆಕೈತಿ ಇಷ್ಟು ದಿನ ಇದ್ದಕ್ಕೆ ಈಗ ಇಲ್ಲ ಅಂತಂದ್ರೆ ದುಃಖ ಆಕೈತಿ, ಯಾರಿಗಾದ್ರೂ ದುಃಖ ಆಕೈತಿ. ನಮ್ಮ ಅಜ್ಜಿ ಒಂದು ತೂಟ ಮಾಡೋಳು, ಅಷ್ಟು ದಿನಾನು ಫೋಟೋ ನೋಡಿ ಫೋಟೋ ನೋಡಿ ಅಳತ್ತ, ಅದೇ ಥರ ಅವ್ರ ಅವ್ವನು ಫೋಟೋ ಇಟ್ಕೊಂಡು ಅಳ್ಬೇಕು. ನಿಮ್ಮ ಅಕ್ಕನಿಗೆ ಆದಂತಹ ಪರಿಸ್ಥಿತಿ ವಿಶ್ವನಿಗೂ ಆಗಬೇಕು. ಹಾಂ, ಅದೇ ಥರ ವಿಶ್ವನಿಗೂ ಆಗ್ಬೇಕು ಅವ್ನು. ನಮ್ಮ ಅಕ್ಕಗೆ ಆದ ಪರಿಸ್ಥಿತಿ ನಮ್ಮ ಅಕ್ಕಗೆ ಆದಕ್ಕಿಂತ ಹೆಚ್ಚಿಗೆ ಆಗ್ಬೇಕು, ಅವ್ರಿಗೆ ಹೆಚ್ಚಾಗಬೇಕು ಅವ್ನು. ಆ ಪೊಲೀಸರು ಸರ್ಕಾರದವ್ರು ಅಷ್ಟು ಇದು ಮಾಡಬೇಕು ಅವ್ನಿಗೆ, ಎನ್ಕೌಂಟ್ರ್ ಮಾಡೋ ಟೈಮಿಗೆ ಅವ ನರಳಿ ನರಳಿ ಸಾಯ್ಬೇಕು, ಹಂಗೆ ಮಾಡಬೇಕು. ಈಗ ಸ್ಥಳೀಯ ಪೊಲೀಸರು ನಿಮ್ಮ ಅಕ್ಕನ ಪ್ರಕರಣವನ್ನು ಈಗಾಗಲೇ ಕೊಲೆ ಪ್ರಕರಣವನ್ನು ವಿಚಾರಣೆ ಮಾಡ್ತಿದ್ರು, ಸ್ಥಳೀಯ ಪೊಲೀಸರ ಮೇಲೆ ನಿಮಗೆ ವಿಶ್ವಾಸ ಇತ್ತಾ ನನಗೆ ನ್ಯಾಯ ಸಿಗುತ್ತೆ ಅಂತೇಳಿ? ವಿಶ್ವಾಸ ಅಷ್ಟು ಇದ್ದಿದ್ದಿಲ್ಲ, ನಂಬಿಕೆ ಇದ್ದಿದ್ದಿಲ್ಲ ಭಾಳ ಅಷ್ಟೇ. ನಾವು ಸ್ಥಳೀಯ ಪೊಲೀಸರ ಮ್ಯಾಗ ಫಸ್ಟಿಗೆ ಒಂದ್ಸಲ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಇದನ್ನು ಮಾಡಿಲ್ಲ. ಈಗ ಜೀವನ ಹೋದ್ಮೇಲೆ ಮತ್ತೆ ಏನು ಮಾಡ್ತಾರ, ಅವ್ರು ಫಸ್ಟಿಗೆ ಸ್ವಲ್ಪ ಎಚ್ಚರಿಕೆ ತೊಗೊಂಡಿದ್ರು ನಮ್ಮ ಅಕ್ಕನ ಸಾವಿಂದ ಇದು ಅರ ಇರ್ತಿತ್ತು. ನಮ್ಮ ಅಕ್ಕ ನಮ್ಮ ಜೋಡಿ ಆರಾಮ ಇರ್ತಿದ್ದಿಲ್ಲ, ಅವ್ರೇನು ಇದು ಮಾಡಿಲ್ಲ. ಸಿಐಡಿ ಕೊಟ್ಟಿದ್ದು ಖುಷಿ ಆಗೈತೆ. ಸಿಐಡಿ ಪೊಲೀಸರಿಗೆ ಏನು ಹೇಳ್ತೀರಿ?
ಅವ್ರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಲಿ, ಅವ್ರಿಗೆ ಒಂದು ದೊಡ್ಡ ಟ್ಯಾಂಕ್ ಸೇರ್ತೆ, ನಮ್ಮ ಮಕ್ಕನ ಸಾವಿ ನ್ಯಾಯ ಕೊಡಿಸ್ಲಿ ಸಿ ಐ ಡಿ ಪೊಲೀಸ್. ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಅಕ್ಕನ ಕೊಲೆ ಪ್ರಕರಣ ಏನು ಸಿ ಐ ಡಿಗೆ ಹಸ್ತಾಂತರ ಮಾಡಿದೆ, ನಮಗೆ ಇದು ಖುಷಿ ತಂದಿದೆ. ನಾನು ಸಿ ಐ ಡಿ ಪೊಲೀಸರಿಗೆ ಒಂದೇ ಒಂದು ಮನವಿ ಮಾಡ್ತೀನಿ, ನಮ್ಮ ಅಕ್ಕನ ಸಾವಿಗೆ ಇವತ್ತು ನ್ಯಾಯ ಸಿಗಬೇಕು, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಮ್ಮ ಅಕ್ಕನಿಗೆ ಪರಿಸ್ಥಿತಿ ಇವತ್ತು ವಿಶ್ವನಿಗೆ ಆಗಬೇಕು, ಅಂದಾಗ ಮಾತ್ರ ಇಲ್ಲಿ ಅಂದರೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಾಗೆ ಅನ್ನೋದು ಯಶೋದಾಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, ಟಿ ವಿ 5 ಹುಬ್ಬಳ್ಳಿ.